ಜೆಡಿಎಸ್ ಅಧಿಕಾರಕ್ಕೆ ಬಂದ್ರೆ ಮೀಸಲಾತಿ ರದ್ದು ಅಂತ ಬೆಂಗಳೂರಿನಲ್ಲಿ ಮಾಜಿ ಸಿಎಂ ಕುಮಾರಸ್ವಾಮಿ ಹೇಳಿಕೆ ಕೊಟ್ಟಿದ್ದಾರೆ ಎಲ್ಲರಿಗೂ ಸರಿಯಾದ ನ್ಯಾಯವನ್ನ ಒದಗಿಸುತ್ತೀವಿ ಅಂತ ಹೇಳಿ ಹೆಚ್ಡಿ ಕುಮಾರಸ್ವಾಮಿ ಹೇಳಿಕೆ ಕೊಟ್ಟಿದ್ದಾರೆ ಜೆಡಿಎಸ್ ಅಧಿಕಾರಕ್ಕೆ ಬಂದ್ರೆ ಮೀಸಲಾತಿ ರದ್ದು ಆಗುತ್ತೆ ಅಂತ ಬೆಂಗಳೂರಿನಲ್ಲಿ ಹೇಳಿಕೆ ಕೊಟ್ಟಿದ್ದಾರೆ ಎಲ್ಲರಿಗೂ ಸರಿಯಾದಂತ ನ್ಯಾಯವನ್ನ ಒದಗಿಸುತ್ತೀವಿ ಅಂತ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ ಮೀಸಲಾತಿ ವಿಚಾರದಲ್ಲಿ ಬಿಜೆಪಿ ಹುಡುಗಾಟವಾಡ್ತಾ ಇದ್ದಾರೆ ನಾವು ಅಧಿಕಾರಕ್ಕೆ ಬಂದ್ರೆ ಮೀಸಲಾತಿ ರದ್ದು ಮಾಡ್ತೀವಿ ಅಂತ ಹೇಳಿ ಬೆಂಗಳೂರಿನಲ್ಲಿ ಮಾಜಿ ಸಿಎಂ ಹೆಚ್ಡಿ ಕುಮಾರಸ್ವಾಮಿ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಮುಸ್ಲಿಂ ಸಮುದಾಯದ ತಾಳ್ಮೆಯನ್ನ ಮೆಚ್ಚಬೇಕು ಅಂತ ಕೂಡ ಈ ಸಂದರ್ಭದಲ್ಲಿ ಅವರು ಹೇಳಿದ್ದಾರೆ ಮುಸ್ಲಿಮರು ಕೂಡ ಪ್ರತಿಭಟನೆ ಮಾಡಿದ್ರೆ ಏನಾಗ್ತಾ ಇತ್ತು ಅಂತ ಪ್ರಶ್ನೆಯನ್ನ ಹಾಕಿದ್ದಾರೆ ಮುಸ್ಲಿಂ ಸಮುದಾಯದ ತಾಳ್ಮೆಯನ್ನ ಮೆಚ್ಚಬೇಕು ಇಲ್ಲಿ ಮುಸ್ಲಿಮರು ಕೂಡ ಪ್ರತಿಭಟನೆ ಮಾಡಿದ್ರೆ ಏನಾಗ್ತಾ ಇತ್ತು ಮುಸ್ಲಿಮರು ರೊಚ್ಚಿಗೆದ್ರೆ ರಕ್ತಪಾತ ಆಗ್ತಾ ಇತ್ತು ಮುಸ್ಲಿಮರು ತಾಳ್ಮೆಯಿಂದ ಇದ್ದಾರೆ ಅಂತ ಫ್ರೀಡಂ ಆಪಲ್ ಕಲ್ತು ಹಾರ್ಡ್ವೇರ್ ಶಾಪ್ ಮಾಡಿದಿರಾ ಹಾಗಾದ್ರೆ ನಿಮ್ಮ ಪ್ರಾಡಕ್ಟ್ ಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ ಬ್ಲೂಟಲಿ ಮಾಜಿ ಸಿಎಂ ಕುಮಾರಸ್ವಾಮಿ ಅವರು ಕೊಟ್ಟಿರುವಂತ ಹೇಳಿಕೆ ಈಗಾಗಲೇ ಒಳಮೀಸಲಾತಿಗೆ ಸಂಬಂಧಪಟ್ಟಂತೆ ಪ್ರತಿಭಟನೆಗಳು ಕೂಡ ಜೋರಾಗಿ ನಡೆಯತಾ ಇದೆ ಈ ನಿಟ್ಟಿನಲ್ಲಿ ಬೆಂಗಳೂರಿನಲ್ಲಿ ಅವರು ಹೇಳಿಕೆ ಕೊಟ್ಟಿದ್ದಾರೆ ನಾವೇನಾದರೂ ಅಧಿಕಾರಕ್ಕೆ ಬಂದ್ರೆ ನಾವು ಮೀಸಲಾತಿಯನ್ನು ರದ್ದು ಮಾಡ್ತೀವಿ ಎಲ್ಲರನ್ನ ಕೂಡ ಸಮಾನವಾಗಿ ನಾವು ಕಾಣ್ತೀವಿ ಅದರ ಜೊತೆಗೆ ಮುಸ್ಲಿಂ ಸಮುದಾಯ ಏನು ತಾಳ್ಮೆಯನ್ನ ವಹಿಸಿದೆ ಅವರ ತಾಳ್ಮೆಯನ್ನ ಮೆಚ್ಚಬೇಕು ಒಂದು ವೇಳೆ ಮುಸ್ಲಿಮರು ಕೂಡ ಪ್ರತಿಭಟನೆ ಮಾಡಿದ್ರೆ ಏನಾಗ್ತಾ ಇತ್ತು ಅಂತ ಹೇಳಿಕೆ ಕೊಟ್ಟಿದ್ದಾರೆ ಒಂದು ಕಡೆ ಸುಮನೆ ನಾಳೆ ಬೆಳಗ್ಗೆ ಚುನಾವಣೆ ಹೋಗಬೇಕು ಎಲ್ಲರಿಗೂ ತೃಪ್ತಿ ಪಡಿಸ್ತೀವಿ ಅಂತ ಹೇಳಿ ಒಂದು ಕಡೆ ಸದ್ಯ ಮುಸ್ಲಿಮಾನ್ ಬಂಧುಗಳ ನಡವಳಿಕೆಗೆ ನಾನು ಅಪ್ರಿಷಿಯೇಟ್ ಮಾಡ್ತೀನಿ ಇವತ್ತು ನೆನ್ನೆ ಆದಂತ ಘಟನೆ ಬಂಜಾರ ಸಮಾಜದಲ್ಲಿ ಒಂದು ಆತಂಕ ಏನು ಉಂಟಾಗಿ ಒಂದು ಸ್ಟ್ರೈಕ್ ಯಾರು ಮಾಡ್ಕೊಂಡಿದ್ದಾರೋ ನನಗೆ ಸಂಬಂಧ ಇಲ್ಲ ಭೋವಿ ಜನಾಂಗದ ಗುರುಗಳು ಅವರೇನೋ ಅಂತ ಹೇಳಿದ್ದಾರೆ ಕೋರ್ಟ್ಗೆ ಹೋಗ್ತೀವಿ ಅಂತ ಹೇಳಿದ್ದಾರೆ ಏನಾದರೂ 4% ರಿಸರ್ವೇಷನ್ ಕಿತ್ತಾಕಿದ್ದಾರೆ ಅಂತ ಹೇಳಿ ಮುಸ್ಲಿಮಾನ್ ಸಮಾಜ ಏನಾದರೂ ಬೀದಿ ಇಳಿದಿದ್ರೆ ಕಂಟ್ರೋಲ್ ಮಾಡ್ತಿದ್ದಾರೆ ಯಾರು ಅಮಾಯಕರ ಬಲಿ ಆಗೋದಲ್ಲ ಯಾರು ಕಂಟ್ರೋಲ್ ಮಾಡ್ತಾ ಇದ್ರು ಇದು ಬಿಜೆಪಿ ಮಾಡಿರ್ತಕ್ಕಂತ ಈ ಕೀಳ್ಮಟ್ಟದ ಕುತಂತ್ರದ ರಾಜಕಾರಣ ಇದೆಯಲ್ಲ 4% ತೆಗೆದು ಇವತ್ತು 2% ಹೋಗಿ ವಿಶ್ವ ಇದು ವೀರಶೈವರಿಗೆ 2% ಒಕ್ಕಲಿಗರಿಗೆ ಅಂತ ಕೊಟ್ಟು ಸಮಾಜದಲ್ಲಿ ರಕ್ತಪಾತ ಮಾಡೋ ಕೆಲಸಕ್ಕೆ ಕೈ ಹಾಕಿರ್ತಕ್ಕಂಥದ್ದು ಅದು ಮೂಲ ಉದ್ದೇಶ ಇಲ್ಲಿ ಒಕ್ಕಲಿಗ ಸಮಾಜ ವಿಶ್ವ ವೀರಶೈವ ಸಮಾಜನ ಮೆಚ್ಚಿಸ್ಬಿಟ್ಟು ಇವತ್ತೇನು ಅವರಿಗೆ ಏನೋ ಒಂದು ದೊಡ್ಡ ಕೊಡುಗೆ ಕೊಟ್ಟಿದ್ದೀವಿ ಅಂತ ಹೇಳೋದಕ್ಕಲ್ಲ ಅವ್ರಿಗೆ ಬೇಕಾಗಿದ್ದು ಸಂಘರ್ಷ ಆಗಬೇಕಾಗಿತ್ತು ಸದ್ಯ ಮುಸ್ಲಿಮಾನ್ ಸಮಾಜದ ಬಂಧುಗಳು ಈಗಲೂ ಹೇಳ್ತೇನೆ ತಾಳ್ಮೆಯಿಂದ ನಿಮ್ಮ ಒಂದು ಹಕ್ಕನ್ನು ಪಡೆಯಲಿಕ್ಕೆ ನಿಮ್ಮ ಹೋರಾಟ ಮಾಡ್ಕೊಳ್ಳಿ ಈಗಿನ ಬಿಜೆಪಿ ಸರ್ಕಾರದ ಮೀಸಲಾತಿ ಹುಡುಗಾಟಿಕೆಯಲ್ಲಿ ಏನು ಮಾಡಿದ್ದಾರೆ ಅದಕ್ಕೆ ನನ್ನ ಬೆಂಬಲ ಇಲ್ಲ ಅದರ ಸರ್ಕಾರ ತೀರ್ಮಾನ ತಗೋಬೇಕು ನಾನು ಯಾರ ಬಗ್ಗೆನೂ ಇದರಲ್ಲಿ ಯಾರ ಪಾತ್ರ ಇದೆ ಯಾರು ಕರ್ಕೊಂಡು ಕಲ್ಲು ಓಡಿಸಿದ್ರು ಇದು ನನಗೆ ಸಂಬಂಧ ಇಲ್ಲ ಇಂಥ ಒಂದು ವಾತಾವರಣ ಕ್ರಿಯೇಟ್ ಮಾಡಿರೋದು ಬಿಜೆಪಿ ಸರ್ಕಾರ ಬಿಜೆಪಿ ಪಕ್ಷ ಅವರಿಗೆ ಸರಿಪಡಿಸ್ಕೋಬೇಕು ಅನ್ನೋದು ಹೇಳ್ತೇನೆ ಫ್ರೀಡಂ ಆಪಲ್ ಕಲ್ತು ಹಾರ್ಡ್ವೇರ್ ಶಾಪ್ ಮಾಡಿದ್ದೀರಾ ಹಾಗಾದ್ರೆ ನಿಮ್ಮ ಪ್ರಾಡಕ್ಟ್ ಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ